ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹೆಲ್ತಿ ಆಗಿದೆ ಹಾಗೂ ತುಂಬ ಈಸಿ ಇದೆ, ಹಾಗಾಗಿ ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೊಸ ರುಚಿ. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೆ, ಒಂದು 5 ನಿಮಿಷ. ನೀರೆಲ್ಲ ಸರಿಯಾಗಿ ಹಿಂಡಿಕೊಂಡಿದೆ, ನೋಡ್ಬೋದು ಹಿಂಗೆ ಹೋಗಿದೆ. ಇವಾಗ ನೀರನ್ನು ಹೀಗೆ ಅಂದರೆ ಹಿಂಡಿ ತೆಗಿಬೇಕು, ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಹಿಂಡಿ ಇದನ್ನು ಸಪ್ರೇಟಾಗಿ ತೆಗೀರಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ, ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ, ತುಂಬ ಹಾಕಬೇಡಿ ಅಂತ ಹೇಳಿದ್ ನಾನು ಅಷ್ಟೇ. ಇವಾಗ ಇದಕ್ಕೆ ಒಂದು 1/2 ಕಪ್ಪಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಚಿರೋಟಿ ರವೆ ಹೇಳ್ತಾರೆ, ಸೆಮೋಲಿನ ರವೆ ಹೇಳ್ತಾರೆ, ಸಣ್ಣ ರವೆ ತಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡೋಣ. ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇಷ್ಟನ್ನು ಇವಾಗ ಗ್ರೈಂಡ್ ಮಾಡಬೇಕು. ತುಂಬ ನೈಸ್ ಆಗಿಲ್ಲ, ಸ್ವಲ್ಪ ದಪ್ಪ ಆಗಬೇಕು ಹಿಟ್ಟು, ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡೋಣ. ಹಿಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ಮಿಕ್ಸಿಲ್ಲಿ ಅಂದರೆ ಒಮ್ಮೆಲೆ ಇದಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡ್ತಾ ನೀವು. ಸ್ವಲ್ಪ ಮಿಕ್ಸ್ ಆದರೆ ಸಾಕು, ಇದು ತುಂಬ ಗ್ರೈಂಡ್ ಆಗಬೇಕಂತ ಇಲ್ಲ. ಹಾಗಾಗಿ ನೋಡಿ, ಹೀಗೆ ಸ್ವಲ್ಪ ಕೈ ಹಾಕಿ ಮೇಲೆ ಕೆಳಗೆ ಮಾಡಿ ಮತ್ತೊಮ್ಮೆ ನೀವು ಇದನ್ನು ಗ್ರೈಂಡ್ ಮಾಡಿ. ನೀರು ಮಾತ್ರ ಜಾಸ್ತಿ ಹಾಕಲಿಕ್ಕೆ ಹೋಗಬೇಕು. ಮೆಲ್ಲ ಮೆಲ್ಲನೆ ಮಾಡಿದರೆ ಆಯಿತು, ಸ್ವಲ್ಪ ಸ್ವಲ್ಪ ಗುರ್ರ ಗುರ್ರ ಅಂತ ಅಷ್ಟೆ. ಆಯಿತಾ, ಓಕೆ. ನೋಡಿ, ಸ್ವಲ್ಪ ಹೀಗೆ ಮಿಕ್ಸ್ ಆದರೆ ಸಾಕು ಅಷ್ಟೇ. ಒಮ್ಮೆಲೆ ನಿಮ್ಮ ಮಿಕ್ಸಿ ಜಾರ್ ಸರಿಯಾಗಿ ಇದು ಮಾಡೋದಿಲ್ಲ ಅಂತಂದರೆ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಮಾಡಿ. ಕೈಯಲ್ಲಿ ಕೂಡ ಸರಿಯಾಗಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗುತ್ತೆ. ಕೈಯಲ್ಲಿ ಕೂಡ ನೀವು ಬೇಕಿದ್ರೆ ಮಾಡ್ಬೋದು, ಮಿಕ್ಸಿಯಲ್ಲೇ ಹಾಕಬೇಕಂತ ಏನಿಲ್ಲ. ಅದೇ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟಿದ್ದೀನಿ. ಓಕೆ, ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ಒಂದು 2 ನಿಮಿಷ ಇದನ್ನು ಮುಚ್ಚಿಡೋಣ, ಯಾಕಂದರೆ ಇದಕ್ಕೆ ರವೆ ಎಲ್ಲ ಹಾಕಿದ್ವಿ ಅಲ್ವ ನಾವು, ಸ್ವಲ್ಪ ಎಳ್ಕೊಳ್ಳಿ ನೀರೆಲ್ಲ ಅಂತ ಹೇಳಿ ಒಂದು 2 ನಿಮಿಷ ಮುಚ್ಚಿಡೋಣ. ಅವು ಕರೆಕ್ಟಾಗಿ ಇದು ದಪ್ಪ ಆಗುತ್ತೆ. ಒಮ್ಮೆಲೆ ಗಟ್ಟಿ ಆಗಲ್ಲ ಅಂತ ಆದರೆ ನೀವೇನು ಮಾಡಬೇಕು, ಸ್ವಲ್ಪ ರವೆಯನ್ನು ಆ್ಯಡ್ ಮಾಡ್ಬೋದು. 1/4 ಕಪ್ಪಷ್ಟು ರವೆಯನ್ನು ಹಾಕ್ಬೋದು, ಏನು ಟೆನ್ಷನ್ ಇಲ್ಲ. ಓಕೆ, ಇವಾಗ ಕಡುಬು ಹೇಗೆ ಮಾಡ್ತೀವಿ ನೋಡಿ, ಅದೇ ರೀತಿ ನಾವು ಮಾಡಿದರೆ ಆಯಿತು. ಕೈಗೆ ಸ್ವಲ್ಪ ಆಯಿಲ್ ಅಥವಾ ನೀರನ್ನು ಹಾಕಿ ಹಾಗೆ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಓಕೆ, ಎಲ್ಲವನ್ನು ಇಟ್ಟಿದ್ದೀನಿ, ಇವಾಗ ಮುಚ್ಚಿಡೋಣ. ಚೆನ್ನಾಗಿದ್ದು ಸ್ಟೀಮ್ ಆಗಲಿ, ಒಂದು 10 ನಿಮಿಷ ಒಳ್ಳೆ ರೀತಿಯದು ಬೇಯಿಲಿ. ಓಕೆ, 10-15 ಮಿನಿಟ್ಸ್ ನಾನು ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ಕಡುಬು ಯಾವ ರೀತಿ ಬೇಯುತ್ತೆ ನೋಡಿ ಅದೇ ರೀತಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲಿ ನಾನು ಇವಾಗ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಟು ಅದಕ್ಕೆ ಒಂದು ನೀರುಳ್ಳಿಯನ್ನು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದರ ಬದಲು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ನೀವು ಹಾಕ್ಬೋದು. ಖಾರಕ್ಕನುಗುಣವಾಗಿ ಖಾರ ಪೌಡರ್ ಹಾಕಿ, ಮೆಣಸಿನ ಪೌಡರ್, ಸ್ವಲ್ಪ ಅರಶಿನ ಪೌಡರ್ ಸಾಕು, ಜಾಸ್ತಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ದೊಡ್ಡ 2 ಟೊಮೆಟೊವನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕೋಣ, ಹಾಗೂ ಟೊಮೆಟೊ ಸಾಫ್ಟ್ ಆಗಲಿ ಚೆನ್ನಾಗಿ, ಅಷ್ಟು ತನಕ ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ವಾ ಟೊಮೆಟೊ, ಇನ್ನು ಸ್ವಲ್ಪ ನೀರು ಹಾಕಿ ಇನ್ನೂ ಕೂಡ ಸ್ವಲ್ಪ ಸಾಫ್ಟ್ ಮಾಡೋಣ. ಇದನ್ನು ಚೆನ್ನಾಗಿ ಕುದಿ ಬರಲಿ ಇದು. ಓಕೆ, ನೋಡ್ಬೋದು ಇಲ್ಲಿ ಟೊಮೆಟೊ ಸಾಫ್ಟ್ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಪೌಡರ್ ಅಂದರೆ ಚಿಕನ್ ಮಸಾಲ ಯಾವುದಾದ್ರೂ ಇದೆ ಆದರೆ ಅದನ್ನು ನೀವು ಸ್ವಲ್ಪ ಆ್ಯಡ್ ಮಾಡಿ ಫ್ಲೇವರಿಗೆ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಕೂಡ ನೀವು ಇಲ್ಲಿ ಹಾಕ್ಬೋದು.
ಒಂದು ಚಮಚದಷ್ಟು ಹಾಕಿದರೆ ಸಾಕು, ಜಾಸ್ತಿ ಬೇಕಂತೇನಿಲ್ಲ. ಚಿಕನ್ ಮಸಾಲ ಎಲ್ಲ ಹಾಕೋದಾದರೆ ಮೊದಲು ಉಪ್ಪೆಲ್ಲ ಸ್ವಲ್ಪ ಕಮ್ಮಿನೇ ಹಾಕಿ, ಕೆಲವೊಮ್ಮೆ ಚಿಕನ್ ಮಸಾಲದಲ್ಲಿ ಉಪ್ಪೆಲ್ಲ ಇರುತ್ತೆ, ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಹಾಕ್ಬೋದು. ಓಕೆ ನೋಡಿ, ಇವಾಗ ಇದು ಮಸಾಲೆ ರೆಡಿಯಾಗಿದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು, ಒಂದು ಕಾಲು ಕಪ್ಪು, ಜಾಸ್ತಿ ಬೇಡ. ಮಿಕ್ಸ್ ಮಾಡೋಣ. ಅದು ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಅದ್ರದ್ದು ಇಷ್ಟ ಆಗುತ್ತೆ, ಒಮ್ಮೆಲೆ ಮಕ್ಕಳಿಗೆಲ್ಲ ನಿಮಗೆ ಮಾಡೋದಾದರೆ ಖಾರ ಇಷ್ಟ ಇದ್ದವರು ಇದನ್ನು ಸ್ಕಿಪ್ ಮಾಡ್ಬೋದು. ಒಂದು ಎರಡು ಚಮಚದಷ್ಟು ಹಾಕ್ತೀನಿ ಸಣ್ಣ ಚಮಚದಲ್ಲಿ. ಇವಾಗ ನೋಡಿ, ಇದು ನೋಡಿ ಸರಿ ಬೆಂದಿದೆ ಚೂರು ನೋಡಿ, ಈ ರೀತಿ ಬಂದರೆ ಸಾಕು. ಇದನ್ನು ಹಾಕೋಣ, ಮಿಕ್ಸ್ ಮಾಡೋಣ. ಕಂಪ್ಲೀಟ್ ಇದು ಡ್ರೈ ಆಗಲಿ ಮಸಾಲ. ಅದು ನಿಮಗೆ ಸ್ವಲ್ಪ ಗ್ರೇವಿ ಬೇಕಿದ್ರೆ ನೀವು ಗ್ರೇವಿನೇ ಇಡ್ಬೋದು. ನಿಮಗೆ ಕಂಪ್ಲೀಟಾಗಿ ಇದನ್ನು ಡ್ರೈ ಮಾಡ್ತಾ ಇದ್ದೀನಿ ಮಸಾಲದಲ್ಲಿ ಚೆನ್ನಾಗಿ. ಇದನ್ನು ಅದೇ ಈ ರೀತಿ ಟರ್ನ್ ಮಾಡ್ತಾ ಫ್ರೈ ಮಾಡಿ. ಓಕೆ, ಇದು ಇವಾಗ ರೆಡಿಯಾಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ಗ್ಯಾಸನ್ನು ಆಫ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ. ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಹಾಗಾಗಿ ಚಿಕನ್ ಸಾರೊಂದಿಗೆಲ್ಲ ತಿನ್ನಂಗೆ ಆಗುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಇದು, ಹೊಟ್ಟೆನೂ ತುಂಬುತ್ತೆ. ಓಕೆ ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.